ಸ್ನೇಹಿತರೆ, ಸಿಪಿಎಂ ಪಕ್ಷ ತನ್ನ 21ನೇ ಕರ್ನಾಟಕ ರಾಜ್ಯದ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ 2015 ಜನವರಿ 8ರಿಂದ 11ರವರೆಗೆ ನಡೆಸ್ತಾ ಇದೆ. ಈ ಸಮ್ಮೇಳನ ಮುಂದಿನ ವರ್ಷದ ಏಪ್ರಿಲ್ನಲ್ಲಿ ಸಿಪಿಎಂ ಪಕ್ಷದ 21ನೇ ಮಹಾಧಿವೇಶನ ವಿಶಾಖಪಟ್ಟಣಂನಲ್ಲಿ ನಡೆಯುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ರಾಜ್ಯ ಸಮ್ಮೇಳನಗಳು ನಡೆಯುತ್ತೆ. ಹಾಗೆಯೇ ಕರ್ನಾಟಕ ರಾಜ್ಯ ಸಮ್ಮೇಳನ ಕೂಡ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಿಪಿಎಂನ ಸಮ್ಮೇಳನ ಅಂತ ತಕ್ಷಣವೇ ಸಾಮಾನ್ಯವಾಗಿ ಕಾರ್ಮಿಕರು ಮತ್ತು ದುಡಿಯುವಂಥ ವರ್ಗದ ವಿವಿಧ ವಿಭಾಗಗಳಿಗೆ ಸಂಬಂಧಪಟ್ಟಂಥ ಜನರ ಸಮಸ್ಯೆಗಳು, ಆ ಜನರ ಸಮಸ್ಯೆಗಳಿಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಪ್ರತಿ 3 ವರ್ಷಕ್ಕೊಂದು ಸತಿ ಅತ್ಯಂತ ಪ್ರಜಾಸತ್ತಾತ್ಮಕವಂಥ ರೀತಿಯಲ್ಲಿ ಸಮ್ಮೇಳನಗಳು ನಡೆಯುತ್ತವೆ. ಇದರ ಭಾಗವಾಗಿ ಬೆಂಗಳೂರಲ್ಲಿ ಹಲವಾರು ವಿಚಾರ ಸಂಕಿರಣಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಿಪಿಎಂ ಪಕ್ಷ ಪ್ರತಿಪಾದನೆ ಮಾಡತಕ್ಕಂಥ ಜನಪರವಾಗಿರ್ತಕ್ಕಂಥ ಮತ್ತು ನಿಜವಾಗಲೂ ಭಾರತ ದೇಶದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಭಾರತದ ಸಮಾಜವನ್ನು ಪ್ರಜಾಸತ್ತಾತ್ಮಕ ನೆಲೆಗಟ್ಟುಗಳಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡತಕ್ಕಂಥ ರಾಜಕೀಯ ಪಕ್ಷ ಆಗಿದೆ. ಹೀಗಾಗಿ ಈ ಸಮ್ಮೇಳನ ನಡೆಯುವಂಥ ಸಂದರ್ಭದ ಒಳಗಡೆಯಲ್ಲಿ ಜನರ ಮಧ್ಯದಲ್ಲಿ ಸಿಪಿಎಂ ಪಕ್ಷ ಪ್ರತಿಪಾದನೆ ಮಾಡತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ನಾವು ಜನರ ಗಮನ ಸೆಳಿಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಮುಂದಿನ ವಾರ ನವೆಂಬರ್ 16ನೇ ತಾರೀಕು ನಾವೊಂದು ಭಾರತದ ಚುನಾವಣೆಗಳ ಬಗ್ಗೆ, ಚುನಾವಣಾ ಪರಿಸ್ಥಿತಿಗಳ ಬಗ್ಗೆ ಮತ್ತು ಅದನ್ನು ಸುಧಾರಣೆ ಮಾಡಲಿಕ್ಕಿರ್ತಕ್ಕಂಥ ದಾರಿಗಳ ಬಗ್ಗೆ ನಾವು ಒಂದು ಸಂಕಿರಣವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇವತ್ತಿರ್ತಕ್ಕಂಥ ಚುನಾವಣಾ ಪದ್ಧತಿ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಆಧರಿಸ್ಕೊಂಡು ನಡೀತಾ ಇದೆ. ಯಾರು ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ತಾರೋ ಅವರು ಗೆದ್ದಂತೆ ಅಂತೇಳಿ ಉಳಿದಂಥ ಎಲ್ಲ ಮತಗಳು ಕೂಡ ಇವತ್ತು ಪ್ರಯೋಜನ ಇಲ್ಲ ಮತ್ತು ಅದಕ್ಕೆ ಮೌಲ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತಿನ ಚುನಾವಣಾ ಪದ್ಧತಿಗಳು ಇದ್ದಾವೆ. ಗೆದ್ದಂಥ ಅಭ್ಯರ್ಥಿಗೆ ಹಾಕಿರ್ತಕ್ಕಂಥ ಮತಗಳು ಮಾತ್ರ ಅದಕ್ಕೆ ಮೌಲ್ಯ ಇದೆ, ಮತ್ತು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಹಾಕಿರ್ತಕ್ಕಂಥ ಮತಗಳು ಅದಕ್ಕೆ ಮೌಲ್ಯವಿಲ್ಲದ್ದು ಅನ್ನುವಂಥ ಒಂದು ಆಚರಣೆಯಲ್ಲಿ ಈ ಪದ್ಧತಿ ಬಂದುಬಿಟ್ಟಿದೆ. ಇದು ಅತ್ಯಂತ ನಕಾರಾತ್ಮಕವಾದಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ಉಂಟು ಮಾಡಿಬಿಟ್ಟಿದೆ. ಅತ್ಯಂತ ಕಡಿಮೆ ಮತವನ್ನು ತಗೊಂಡಂಥವರು ಕೂಡ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರವನ್ನು ಹಿಡಿತಕ್ಕಂಥ ಮತ್ತು ಅಧಿಕಾರವನ್ನು ಕೇಂದ್ರೀಕರಣ ಮಾಡತಕ್ಕಂಥ ಒಂದು ಆಚರಣೆ ಈ ಪದ್ಧತಿಯಿಂದಾಗಿ ಬಂದುಬಿಟ್ಟಿದೆ. ಈಗ ಕಳೆದ ಲೋಕಸಭಾ ಚುನಾವಣೆಗಳ ಒಂದು ಪರಿಸ್ಥಿತಿಯನ್ನೇ ನಾವು ಗಮನಿಸೋದಾದರೂ ಕೂಡ ಇವತ್ತು BJP ಏನು ಅತ್ಯಂತ ದೊಡ್ಡ ಪಕ್ಷವಾಗಿ ಬಹುಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿದೆ ಅಂತ ಏನು ಹೇಳಲಾಗ್ತಾ ಇದೆ. ಸುಮಾರು 50%ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಇವತ್ತು ಭಾರತದ ಲೋಕಸಭೆಯಲ್ಲಿ BJP ಅವರು ತಗೊಂಡಿದ್ದಾರೆ. ಅದಕ್ಕೆ ಮೋದಿಯವರ ಪ್ರಭಾವ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ BJP ಅಥವಾ ಮೋದಿಯವರನ್ನು ಬಿಂಬಿಸಲಿಕ್ಕೆ ಸುಮಾರು 1,000,000,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಧ್ಯಮಗಳೆಲ್ಲ ಅವ್ರನ್ನ ಬಿಂಬಿಸ್ಕೊಳ್ಳೋದ್ರ ಮುಖಾಂತರವಾಗಿ ಅವ್ರು ತಗೊಂಡಿರ್ತಕ್ಕಂಥ ಓಟುಗಳಾಗಲಿ ನಾವು ಗಮನಿಸಿದಾಗ ಭಾಳ ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಗುರುತಿಸಬೇಕಾಗಿದೆ. BJPಗೆ ಬಂದಿರತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಕೇವಲ 31% ಓಟ್ ಮಾತ್ರ. ಆದರೆ ದೇಶದ 69%ಅಷ್ಟು ಮತದಾರರು BJPನ ತಿರಸ್ಕರಿಸಿದ್ದಾರೆ. ಹಾಗಿದ್ದಾಗಲೂ ಕೂಡ ಅದಕ್ಕೆ 50%ಕ್ಕಿಂತಲೂ ಹೆಚ್ಚು ಸೀಟುಗಳು ಸಿಕ್ಕಿದ್ದಾವೆ. ಇದೊಂದು ರೀತಿಯಲ್ಲಿ ವಿಚಿತ್ರವಾದಂಥ ಚುನಾವಣಾ ಫಲಿತಾಂಶಗಳು ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಈ ಥರದ ಫಲಿತಾಂಶಗಳು ಸ್ವಾತಂತ್ರ್ಯ ಭಾರತದ ನಂತರದಲ್ಲಿ ನಿರಂತರವಾಗಿ ಇಂಥ ಫಲಿತಾಂಶಗಳೇ ಬರ್ತಾ ಇದ್ದಾವೆ. ಈ ಚುನಾವಣೆಗಳನ್ನೇ ನಾವು ಗಮನಿಸೋದಾದರೂ ಕೂಡ ತಮಿಳುನಾಡಿನಲ್ಲಿ ಇವತ್ತು DMK ಪಕ್ಷಕ್ಕೆ 27%ರಷ್ಟು ಮತಗಳು ಬಂದಿದ್ದಾವೆ. ಆದರೆ ಅವ್ರಿಗೆ ಒಂದೇ ಒಂದು ಸೀಟನ್ನು ಕೂಡ ತಗೊಳ್ಳಿಕ್ಕೆ ಗೆಲ್ಲಲಿಕ್ಕಾಗಲಿಲ್ಲ. ಅಂದರೆ 1 ಕೋಟಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದಾಗಲೂ ಕೂಡ ಒಂದು ಸೀಟು ಕೂಡ ಅವರಿಗೆ ಸಿಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ಈ ಪದ್ಧತಿಯಲ್ಲಿ ಇದ್ದಾವೆ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದಂಥ ಬೃಹತ್ತರ ರಾಜ್ಯದ ಒಳಗಡೆಯಲ್ಲಿ BSPಗೆ 20%ಕ್ಕಿಂತಲೂ ಹೆಚ್ಚು ಮತಗಳು ಬಂದಿದ್ದಾವೆ. ಆದರೆ ಅವ್ರಿಗೂ ಕೂಡ ಒಂದು ಸೀಟನ್ನು ತಗೊಳ್ಳಿಕ್ಕೆ ಆಗಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ರೀತಿ ನಾನು ಹೇಳುವಾಗ ಈ ಪಕ್ಷ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಾಗಿ ಯಾವ ಪಕ್ಷಕ್ಕೆ ಜನ ಎಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದರೆ ಎಷ್ಟು ಬೆಂಬಲ ಅದಕ್ಕಿದೆಯೋ ಆ ಪ್ರಮಾಣದಲ್ಲಿ ಅದಕ್ಕೆ ಸೀಟುಗಳು ಸಿಗಬೇಕು ಅನ್ನುವಂಥ ಒಂದು ತಾಳಮೇಳ ನಮ್ಮ ಚುನಾವಣಾ ಪದ್ಧತಿಗಳಲ್ಲಿ ಇವತ್ತು ಇಲ್ಲ. ಹಾಗಾಗೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇವತ್ತೊಂದು ರೀತಿಯಲ್ಲಿ ಕೇವಲ ತೋರಿಕೆಯ ಆಚರಣೆಯಾಗಿ ಜನರ ಮಧ್ಯದಲ್ಲಿ ಉಳಿದುಬಿಟ್ಟಿದೆ. ಹಣ ಮತ್ತು ಅಧಿಕಾರ ಮತ್ತು ಬಂಡವಾಳದಾರರ ಪರವಾಗಿರ್ತಕ್ಕಂಥ ಒಂದು ಆಚರಣೆ ಅಥವಾ ನೀತಿಗಳನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅವರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಪದ್ಧತಿ ಇವತ್ತು ಬಂದಿರೋದ್ರಿಂದಾಗಿ ಜನರ ಸಮಸ್ಯೆಗಳು ಇವತ್ತು ಮೂಲೆ ಗುಂಪಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ
ಸಿಪಿಎಂ ಪಕ್ಷ ಪ್ರತಿಪಾದನೆ ಮಾಡತಕ್ಕಂತದ್ದು ಇವತ್ತಿರತಕ್ಕಂತ ಈ ಚುನಾವಣಾ ಪದ್ಧತಿಗಳ ಕೊರತೆಗಳನ್ನ ನ್ಯೂನತೆಗಳನ್ನ ಮತ್ತು ಅದರಲ್ಲಿ ಇರತಕ್ಕಂತ ವೀಕ್ನೆಸಸ್ ಏನಿದೆ ಅವುಗಳನ್ನು ಹೋಗಲಾಡಿಸಿದಂತ ಇರೋದರಲ್ಲೇ ಸಾಕಷ್ಟು ಉತ್ತಮವಾಗಿರತಕ್ಕಂತ ಒಂದು ಚುನಾವಣಾ ಪದ್ಧತಿಯನ್ನ ಜಾರಿಗೆ ತರಬೇಕು ನಮ್ಮ ದೇಶದಲ್ಲಿ ಅಂತ ನಾವು ಹೇಳ್ತಿದ್ದೀವಿ. ಅದಕ್ಕಾಗಿ ನಾವು ಪ್ರತಿಪಾದನೆ ಮಾಡುವಂಥದ್ದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಒಂದು ಸಿಸ್ಟಮ್ ಆಗಿ ಇರೋದರಲ್ಲಿ ಒಂದು ಪರ್ಯಾಯವಾಗಿ ಅದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಈ ಅನುಪಾತದ ಪ್ರಾತಿನಿಧ್ಯ ಅಥವಾ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ನಾವೇನು ಹೇಳ್ತಿದ್ದೀವಿ ಅದು ನಿಜವಾದ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತದೆ. ಯಾರ ಪಕ್ಷಕ್ಕೆ ಎಷ್ಟು ಮತಗಳು ಬರ್ತವೆ ಅನ್ನೋದರ ಮೇಲೆ ಅದೇ ಪ್ರಮಾಣದ ಸೀಟುಗಳು ಕೂಡ ಅವ್ರಿಗೆ ಇರಬೇಕಾಗ್ತದೆ. ಆಗ ಯಾವ ಓಟು ಕೂಡ ನಮ್ಮ ದೇಶದಲ್ಲಿ ಅಪಮೌಲ್ಯಗೊಳ್ಳೋದಿಲ್ಲ, ಯಾವ ಯಾರೇ ಓಟ್ ಹಾಕಿದ್ರು ಕೂಡ ಅದಕ್ಕೆ ಬೆಲೆ ಬರಲಿಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ, ಸೋತದ್ದು ಓಟಿಗೆ ವ್ಯಾಲ್ಯೂ ಇಲ್ಲ ಅನ್ನೋಂಥ ಈ ಅಭಿಪ್ರಾಯಗಳೆಲ್ಲ ಕಿತ್ತಾಕ್ಲಿಕ್ಕೆ ಸಹಾಯ ಆಗ್ತದೆ. ಆದ್ದರಿಂದಾಗಿ ಈ ದೇಶದ ಒಬ್ಬ ಪ್ರಜೆಯ ಪ್ರತಿಯೊಬ್ಬ ಪ್ರಜೆಯ ಒಂದೊಂದು ಓಟು ಕೂಡ ಇವತ್ತು ಅದಕ್ಕೆ ಮೌಲ್ಯ ಇದೆ ಮತ್ತು ಅದಕ್ಕೆ ಬೆಲೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚುನಾವಣಾ ಅನುಪಾತದ ಪ್ರಾತಿನಿಧ್ಯ ಅಂತ ನಾವೇನು ಹೇಳ್ತಿದ್ದೀವಿ ಅದನ್ನು ಜಾರಿಗೆ ತರುವಂಥದ್ದು ಬಹಳ ಮುಖ್ಯ ಇದೆ ಅಂತೇಳಿ ಸಿಪಿಎಂ ಪಕ್ಷ ಭಾವಿಸ್ತಾ ಇದೆ. ಆವಾಗ ಮಾತ್ರನೇ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ಲಿಕ್ಕಾಗ್ತದೆ ಮತ್ತು ದೇಶದ ಸಂವಿಧಾನದ ಆಶಯಗಳನ್ನು ನಾವು ಎತ್ತಿಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಇವತ್ತು ಚರ್ಚೆ ಮಾಡಲಿಕ್ಕಾಗಬೇಕು, ಒಂದು ಪರ್ಯಾಯವನ್ನು ಈ ದೇಶದಲ್ಲಿ ರೂಪಿಸ್ಲಿಕ್ಕಾಗಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಸಿಪಿಎಂ ಪಕ್ಷ ಈ ನವೆಂಬರ್ 16 ತಾರೀಕು ಈ ಚುನಾವಣಾ ಸುಧಾರಣೆಗಳ ಬಗ್ಗೆ ಅನುಪಾತದ ಪ್ರಾತಿನಿಧ್ಯ ಒಂದು ಪರ್ಯಾಯವಾಗಿ ನಾವು ಯೋಚನೆ ಮಾಡಲಿಕ್ಕಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನು ನಡೆಸ್ತಾ ಇದೆ. ಈ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಿಪಿಎಂ ಪಕ್ಷದ ಹಿರಿಯ ಮುಖಂಡರು, ಪಾಲಿಟ್ ಬ್ಯೂರೋ ಸದಸ್ಯರು ಮತ್ತು ಸಂಸದರು ಆಗಿರ್ತಕ್ಕಂಥ ಶ್ರೀ ಸೀತಾರಾಮ್ ಯೆಚೂರಿಯವರು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಿಗಳು, ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂಥ ದೇವೇಗೌಡರು ಭಾಗವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅದರ ವಕ್ತಾರರಾಗಿರ್ತಕ್ಕಂಥ BL ಶಂಕರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ JDUನ ರಾಜ್ಯಾಧ್ಯಕ್ಷರಾಗಿರುವಂಥ ನಾಡಗೌಡರು ಭಾಗವಹಿಸ್ತಾ ಇದ್ದಾರೆ. BSPಯ ರಾಜ್ಯಾಧ್ಯಕ್ಷರು ಮಹೇಶ್ ಅವರು ಬರ್ತಾ ಇದ್ದಾರೆ. CPIನ ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲರು ಬರ್ತಾ ಇದ್ದಾರೆ ಮತ್ತು CPMನ ರಾಜ್ಯ ಕಾರ್ಯದರ್ಶಿ ಶ್ರೀರಾಮ್ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ಇದಲ್ಲದೇನೆ ಇದರಲ್ಲಿ ಆಸಕ್ತಿ ಇರತಕ್ಕಂಥ ಬೆಂಗಳೂರಿನ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳು, ವಿವಿಧ ವಿಭಾಗದ ಜನಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಇದೊಂದು ಇಡೀ ರಾಷ್ಟ್ರೀಯ ಪ್ರಶ್ನೆಯಾಗಿರೋದ್ರಿಂದಾಗಿ ದೇಶದ ಪ್ರಜಾಪ್ರಭುತ್ವದ ಒಂದು ದಿಕ್ಕಿಗೆ ಸರಿಯಾದಂಥ ಪರ್ಯಾಯವನ್ನು ರೂಪಿಸುವಂಥ ಪ್ರಶ್ನೆಯಾಗಿ ಈ ಚುನಾವಣಾ ಸುಧಾರಣೆಗಳು ಒಂದು ಮುಖ್ಯವಾದಂಥ ವಿಚಾರ ಆಗಿದೆ. ಅದರಿಂದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ, ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿರಿ. ಚುನಾವಣಾ ಪದ್ಧತಿಯನ್ನು ಪ್ರಜಾಪ್ರಭುತ್ವದ ನೆಲೆಗಟ್ಟಲ್ಲಿ ಬದಲಾವಣೆ ಮಾಡಲಿಕ್ಕೆ ನಾವು ನೀವು ಎಲ್ಲರೂ ಸೇರಿಸಿ ಕೈ ಜೋಡಿಸೋಣ, ಗಟ್ಟಿಗೊಳಿಸೋಣ, ಭಾರತದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಮಸ್ಕಾರ.